ನಾನೇ ಮೋದಿ ನಾನೇ ದೇವರು ಮೋದಿ ಪಾದಿ ಯಾವುದು ಇಲ್ಲ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಆಡಿಯೋ ಫುಲ್ ವೈರಲ್ ಬಿಜೆಪಿ ಪಾಳಯದಲ್ಲಿ ಇರಿಸು ಮುರಿಸು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಬಿ ಜೆ ಪಿಯ ಶಾಸಕರು ಒಂದು ಎಡವಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಬಿ ಜೆ ಪಿ ಶಾಸಕರದ್ದು ಎನ್ನಲಾದ ಒಂದು ಆಡಿಯೋ ಮೂರು ನಿಮಿಷ ಹನ್ನೊಂದು ಸೆಕೆಂಡ್ ಇದೆ ತುಂಬ ಮ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ಶ್ರೀರಾಮುಲು ಬಗ್ಗೆ ಮಾತನಾಡಿದ್ದಾರೆ ಸೋಮಶೇಖರ್ ಬಗ್ಗೆ ಮಾತನಾಡಿದ್ದಾರೆ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದ್ದಾರೆ ರಾಯಚೂರು ನಗರ ಬಿ ಜೆ ಪಿ ಶಾಸಕ ಶಿವರಾಜ್ ಪಾಟೀಲ್ ಹಿಂದೆ ರಾಯಚೂರನ್ನು ತೆಲಂಗಾಣ ತೆಲಂಗಾಣಕ್ಕೆ ಸೇರಿಸಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದರು ಈಗ ಅವರ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾವ ಮೋದಿ ಇಲ್ಲ ಪಾದ ಇಲ್ಲ ನಾನೊಬ್ಬನೇ ಶಿವರಾಜ್ ಪಾಟೀಲ್ ಯಾವ ಬದ್ನೆಕಾಯಿ ಮಾತು ನಾನು ಕೇಳಲ್ಲ ಮೋದಿ ರೈಟ್ ಹ್ಯಾಂಡ್ಗೆ ನಾನು ಕೇಳಲ್ಲ ಮೋದಿ ಲೆಫ್ಟ್ ಹ್ಯಾಂಡ್ಗೂ ನಾನು ಕೇಳಲ್ಲ ನಾನೇ ಸಿಂಗಲ್ ಆರ್ಮಿ ನನಗೆ ನಾನೇ ರೈಟು ನಾನೇ ಲೆಫ್ಟು ಯಾರೂ ನನಗೆ ಲೆಫ್ಟ್ ಇಲ್ಲ ರೈಟ್ ಇಲ್ಲ ನನ್ನ ಕೈಕಾಲು ನಾನೇ ಈ ಥರ ಅಂದರೆ ಮೋದಿ ಬಗ್ಗೆ ಯಾವುದಕ್ಕೂ ತಲೆ ಕೆಟ್ಟೋ ಥರ ಮಾತನಾಡಿದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಇವರ ಹೇಳಿಕೆಗಳು ಸೊ ನಾನೇ ದೇವರು ಮೋದಿ ಇಲ್ಲ ಯಾರೂ ಇಲ್ಲ ಆ ಥರ ಎಲ್ಲ ಮಾತನಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ವೈರಲ್ ಇವತ್ತು ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕರು ತುಂಬ ದೊಡ್ಡ ಮಟ್ಟದಲ್ಲಿ ಇರ್ದು ಮುನ್ಸಿಗೆ ಕಾರಣ ಆಗ್ತಾ ಇದೆ ಶಾಸಕರನ್ನು ಟ್ರೈ ಮಾಡಿದ್ವು ನಾವು ಕೂಡ ಮಾತಾಡ್ಸೋಣ ಅಂತ ನೋ ರೆಸ್ಪಾನ್ಸ್ ಸಿಗಲಿಲ್ಲ ಮಾಧ್ಯಮಗಳು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಮಾಧ್ಯಮಗಳು ಎಲ್ಗೂ ಕೂಡ ಸಿಕ್ಕಿಲ್ಲ ನೋ ರೆಸ್ಪಾನ್ಸ್ ಶಿವೋ ಇವರ ಒಂದು ಶಿವರಾಜ್ ಪಾಟೀಲ್ ಅವರ ಒಂದು ಆಡಿಯೋ ಮೂರು ನಿಮಿಷ ಅನ್ನೊಂದು ಸೆಕೆಂಡ್ ಇದೆ ಏನು ಮಾತಾಡಿದರೆ ಮಾತಾಡಿದ್ದಾರೆ ಅಂದರೆ ಸಾಮಾಜಿಕ ಕಾರ್ಯಕರ್ತನಿಗೆ ಫೋನ್ ಅಲ್ಲಿ ಮಾತಾಡ್ಬೇಕಾದಂತ ಆಡಿಯೋ ಇದು ಹ್ಮ್ ಹ್ಮ್ ಹಂಗಾರೆ ಪಾರ್ಟಿಗೆ ರಾಜೀನಾಮೆ ಬಿಸಾಕ್ಬಿಟ್ಟು ಇಂಡಿಪೆಂಡೆಂಟ್ ನಿಂತ ಮೋದಿನೇ ಲೆಕ್ಕಕ್ಕಿಲ್ಲ ಅಂತಂದ್ರೆ ಇನ್ನು ರಾಹುಲ್ ಗಾಂಧಿನೂ ಲೆಕ್ಕಕ್ಕಿಲ್ಲ ದೇವೇಗೌಡರ ಲೆಕ್ಕಕ್ಕಿಲ್ಲ ಕುಮಾರಸ್ವಾಮಿ ಲೆಕ್ಕಕ್ಕಿಲ್ಲ ನಿಂತ್ಕೊಳ್ಳಿ ಹಿಂಗ ಶಿವರಾಜ್ ಪಟೇಲ್ ರಾಜೀನಾಮೆ ಕೊಟ್ಬಿಟ್ಟು ನನ್ನ ಕ್ಷೇತ್ರಕ್ಕೆ ಯಾವ ಲೀಡರ್ ಬಾ ಅಂತ ಕರೆಯಲ್ಲ ಬಾ ಅಂತಾನು ಕರೆದಿಲ್ಲ ಹ್ಮ್ ನಾನು ಸೇರ್ ನಾನೇ ಸಿಂಗಲ್ ಆರ್ಮಿ ಸಿಂಗಲ್ ಸಿಂಹ ಸಿಂಗಲ್ ಸಿಂಹ ಹ್ಮ್ ಆಯ್ತಾ ಜಗತ್ನಲ್ಲಿ ಚಿಂತೆದ ಪುರುಷ ಅಂದ್ರೆ ಅದು ಶಿವರಾಜ್ ಪಾಟೀಲ್ ಆಯ್ತಾ ನಾನು ದೇವರಿದ್ದಂಗೆ ಅದಕ್ಕೆ ನಮ್ಮ ಹುಡುಗರಿಗೆ ದಿನಾಲು ನನ್ನ ಕಾಲಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ತೀನಿ ಪೂಜೆ ಮಾಡ್ರಿ ಅಂತ ಹೇಳ್ತೀನಿ ನನಗೆ ನಮಸ್ಕಾರ ಮಾಡ್ಬೇಕು ಬಾಬಾ ಮಾತನಾಡಿದ್ರು ಇದು ಮಜಾ ಇದೆ ಕೇಳಿಸ್ಕೊಂಡೆ ಆಡಿಯೋದನ್ನ ಇದೇನು ರಿಂಗ್ ಮಾತಾಡಿದ್ರೆ ನಾವು ಟ್ರೈ ಮಾಡಿದೆ ಫೋನ್ ಮಾಡೋಣ ಅಂತ ರಿಯಾಕ್ಷನ್ ರಿಯಾಕ್ಷನ್ ತಗೋಣ ಅಂತ ಒಂದ್ಸಲ ರಿಂಗ್ ಆಯ್ತು ರಿಸೀವ್ ಮಾಡಲಿಲ್ಲ ಅದಾದ್ಮೇಲೆ ಫೋನ್ ನಾಟ್ರೀಶೇವ್ ಬಂತು ಆಮೇಲೆ ನೋಡ್ದು ಎಲ್ಲಾರು ಮಾತಾಡಿದಾರ ಬೇರೆ ಮಾಧ್ಯಮಗಳಿಗೆ ಅಂತ ಎಲ್ಲೂ ಮಾತನಾಡೋ ದಾಖಲೆ ಸಿಗ್ಲಿಲ್ಲ ಬರೀ ಆಡಿನ ಸಿಗ್ತಾ ಇತ್ತು ಸೊ ದೊಡ್ಡ ಮಟ್ಟದಲ್ಲಿ ವೈರಲ್ ಬಿಜೆಪಿ ಮಾತಾಡಂಗಿಲ್ಲ ಇರಂಗಿಲ್ಲ ಮಾತಾಡಂಗಿಲ್ಲ ಇರೋಂಗಿಲ್ಲ ಸೊ ಎಲ್ರು ತುಪ್ಪನ ಹೋಗ್ಲಂಗಿಲ್ಲ ಹ್ಮ್ ಬೇರೆ ಅನ್ಭವಸ್ಬೇಕವಲ್ಲ ಯಾರು ಏನ್ ಆಗುತ್ತಾರೆ ಹಾತ್ ಬಿದ್ದಿಲ್ ಹೋಗಲ್ಲ ಟಿಕೆಟ್ ಕೊಟ್ಕೊಂಡ್ ನಿಂತಿದ್ರೆ ಇನ್ನೇನಾದಲ್ಲಿ ಅನ್ಭವಸ್ಬೇಕವಲ್ಲ ಬಿಜೆಪಿ ಆದ್ರೆ ಯಾವ ಪಾರ್ಟಿ ಎಲ್ಲಾ ಪಾರ್ಟಿಯವರು ಅದೇ ಕತೆ ಗೆಲುವು ಮಾನದಂಡ ಅನ್ನೋದಂತೆ ಗೆಲುವು ಮಾನದಂಡ ಅನ್ಕಂಡು ಕೊಟ್ಬಿಡ್ತಾರೆ ಅಲ್ವಾ ಅದು ಸಮಸ್ಯೆ ಆಯ್ತದೆ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಏನು ಕತೆ ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ರಾಯಚೂರಲ್ಲಿ ಶಿವರಾಜ್ ಪಾಟೀಲ್ಗೆ ಟಿಕೆಟ್ ಕೊಡ್ಬೇಕಾ ಕೊಡಬಾರ್ದಾ ಬಿಜೆಪಿ ಮೋದಿ ಎಲ್ಲ ಲೆಕ್ಕಕ್ಕೆಲ್ಲುವಂತೆ ಮೋದಿನ ಇಲ್ಲ ಅಂದ್ರೆ ಬಿಜೆಪಿ ಯಾವ ಲೆಕ್ಕ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು ಅವ್ರಿಗೆ ಕೇಳಿ ನೀವು ಹೋಗ್ಬಿಟ್ಟೆಲ್ಲ ಬಿಜೆಪಿ ಕಾರ್ಯಕರ್ತರು ಕೇಳಿ ಆಮೇಲೆ ಅವ್ರಿಗೆ ಟಿಕೆಟ್ ಯಾರಿಲ್ಲಾರು ನಿಲ್ತಾರ್ತಾನೆ ತಲೆ ಕೊಡ್ಲಿ ಎಂತವ್ರಿಗೆಲ್ಲ ಕೊಡಬೇಡಿ ಅಂತ ಬೇರೆಯವ್ರು ಹೇಳ್ತಾರೆ ನಾನಲ್ಲ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ